ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈ ದಿನ ಏನೆಲ್ಲ ಮಾಡ್ತೀನಿ, ಹೇಗೆಲ್ಲ ಇರುತ್ತೆ ವ್ಲಾಗಲ್ಲಿ ಅಂತ ಹೇಳಿಬಿಟ್ಟು ಇವತ್ತು ಅಪ್ಡೇಟ್ನ ಕೊಡ್ತಾಯಿದ್ದೀನಿ. ಸೊ ಇವಾಗ ಎದ್ದಿದ ತಕ್ಷಣವೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎದ್ದಿದ ತಕ್ಷಣವೇ ಹೊರಗಡೆ ಹೋಗಿ ಸೂರ್ಯ ನಮಸ್ಕಾರ ಮಾಡ್ಕೊತೀನಿ. ಅಂದರೆ ಆಕಾಶದಲ್ಲೇ ನಮ್ಮೆಲ್ಲ ದೇವರು ಇದ್ದಾರೆ ಅನ್ನೋ ಒಂದು ನಂಬಿಕೆ ನನಗೆ. ಸೊ ಹಾಗಾಗಿ ದೇವರನ್ನು ಮೇಲುಗಡೆ ನೋಡ್ತಾ ಆಕಾಶವನ್ನು, ಆ ತಿಳಿಯಾದ ಆಕಾಶವನ್ನು ನೋಡಿ, ಆ ಒಂದು ಚಿಕ್ಕ ಚಿಕ್ಕ ಪುಟ್ಟಾದಂತಹ ಈ ಪಕ್ಷಿಗಳು, ಈ ಗುಬ್ಬಚ್ಚಿ ಮರಿಗಳು ಸೌಂಡ್ ಮಾಡ್ತಾ ಇರೋದನ್ನು ಕೇಳಿಸ್ಕೊತಿದ್ರೆ ಒಂಥರ ಏನೋ ಒಂಥರ ಆನಂದ. ಸೊ ಹಾಗಾಗಿ ಬೆಳಗ್ಗೆ ಹೊತ್ತು ಎದ್ದು ಒಂದು 10 ನಿಮಿಷ ಪ್ರಕೃತಿನ ತುಂಬ ತುಂಬ ನೋಡ್ತಾ ಇರ್ತೀನಿ. ಅದನ್ನೆಲ್ಲ ನೋಡಿ ಆದಮೇಲೆ ಬಂದು ನಾರ್ಮಲಿ ನಾನು ಯಾವಾಗಲೂ ನೀರನ್ನ ಕಾಯಿಸ್ಕೊಂಡು ಕುಡಿಯೋದು ಜಾಸ್ತಿ. ಅದರಲ್ಲೂ ಸೋಂಪಕ್ಕಾಳು ಅಥವಾ ಜೀರಿಗೆ ನೀರು, ಅಜ್ವಾಯಿನ ನೀರು, ಈ ರೀತಿ ಪ್ರತಿದಿನ ಒಂದೊಂದನ್ನು ಕಾಯಿಸ್ಕೊಂಡು ಕುಡಿತಾ ಇರ್ತೀನಿ. ಇದು ಮುಂಚೆನೂ ಕುಡಿತಾ ಇದ್ದೆ, ಇವಾಗಲೂ ಕುಡಿತಾ ಇದ್ದೀನಿ. ಇದನ್ನು ಬಿಟ್ಟು ಬೇರೆದೆಲ್ಲ ಮಿಸ್ ಮಾಡಿದ್ದೀನಿ, ಇದೊಂದನ್ನು ಮಾತ್ರ ಮಿಸ್ ಮಾಡಿರಲಿಲ್ಲ. ಸೊ ಇನ್ನು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ನಾನು ಅದನ್ನು ಕೂಡ ಮಾಡ್ತೀನಿ. ಸೊ ಇವಾಗ ಚೆನ್ನಾಗಿ ಸೋಂಪಕಾಳ ನೀರನ್ನು ಕಾಯಿಸಿಕ್ಕಿಟ್ಟಿದ್ದೆ, ಅದು ಚೆನ್ನಾಗಿ ಕುದ್ದಿದೆ. ನಾವು ಫುಲ್ಲು ಒಂದು 2 ಗ್ಲಾಸ್ ನೀರು ಹಾಕಿದ್ದೀವಿ ಅಂದರೆ ಅದು ಒಂದು 3/4 ಅಟ್ಲೀಸ್ಟ್ ಒಂದೂವರೆ ಗ್ಲಾಸ್ ಆಗೋವಷ್ಟಾದರೂ ಚೆನ್ನಾಗಿ ಕುದಿಸ್ಬಿಟ್ಟು ನಾವು ಕುಡಿಬೇಕು. ಆವಾಗ ನಮಗೆ ಫ್ಯಾಟ್ ಕರಗಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ನಮ್ಮ ಹೆಲ್ತನ್ನು ಕೂಡ ಚೆನ್ನಾಗಿಟ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಆ ನೀರನ್ನೆಲ್ಲ ಕುಡ್ದಿದ್ದಾದ ನಂತರ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತೇಳಿ ಇವತ್ತು ಯೋಚನೆ ಮಾಡ್ತಿದ್ದಾಗ ತಟ್ ಅಂತ ನನಗೆ ನೆನಪಾಗಿದ್ದು ಪುಳಿಯೋಗರೆ ಮಾಡೋಣ ಅಂತೇಳಿ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ನಾನು MTRದು ಪುಳಿಯೋಗರೆನ ತೊಗೊಬಂದು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಸೊ ಫಸ್ಟಿಗೆ ಬಾಂಡ್ಲಿನ ಇಟ್ಟು ಆಯಿಲ್ನ ಹಾಕಿ ಅದಕ್ಕೆ ಕಡಲೆಬೀಜ, ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಇದಿಷ್ಟನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಬರೋವರೆಗೂ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ನಮಗೆ ಪುಳಿಯೋಗರೆ ತಿನ್ನುವಾಗ ಇದು ಮಧ್ಯದಲ್ಲಿ ಸಿಗ್ತಾ ಇದ್ದರೆ ಒಂಥರ ಕಟಮ್ ಕಟಮ್ ಅಂತ ಅನಿಸ್ತಿದ್ರೆ ತಿನ್ನೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಆ ಫೀಲು, ಮತ್ತು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ರೋಸ್ಟ್ ಮಾಡಿದ್ಮೇಲೆ ಅದನ್ನು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೋಬಿಡಿ. ನೆಕ್ಸ್ಟು ಮತ್ತೆ ಅದೇ ಬಾಂಡ್ಲಿಗೆ ನಾನು ಗೊಜ್ಜನ್ನ ಮಾಡ್ತಿರೋದ್ರಿಂದ ಅದೇ ಬಾಂಡ್ಲಿಗೆ ಮತ್ತೆ ನಾನು ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು, ಅಂದರೆ ಪುಳಿಯೋಗರೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ಪುಳಿಯೋಗರೆಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದಷ್ಟು 1-2 ಉಂಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ, ಆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು, ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೆಳ್ಳುಳ್ಳಿನ ಹುರಿದಿದ್ದಾದ್ಮೇಲೆ ಒಂದು 5-6 ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು 5-6 ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಪುಳಿಯೋಗರೆ ಗೊಜ್ಜು ಕಲರ್ ಚೆನ್ನಾಗಿ ಬರುತ್ತೆ, ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಗಮ್ ಅಂತಾರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ 4-5 ಕಡ್ಡಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಕರಿಬೇವನ್ನ ಜಾಸ್ತಿ ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಸೊ ನಾವು ಹಾಗಾಗಿ ತಿನ್ನೋಕ್ಕಂತೂ ಆಗಲಿಲ್ಲ ಅಂದರೂ ಅಟ್ಲೀಸ್ಟು ಈ ಥರ ಮೂಲಕನಾದರೂ ನಾವು ಚೆನ್ನಾಗಿ ತಿನ್ಬೋದು, ಕರಿಬೇವನ್ನ ಬೆಳ್ಳುಳ್ಳಿನೆಲ್ಲ ತಿನ್ಬೋದು ಅನ್ನೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಕರಿಬೇವನ್ನೆಲ್ಲ ನಾನು ಪುಳಿಯೋಗರೆಗೆ ಹಾಕ್ತಾಯಿರ್ತೀನಿ. ಸೊ ಇವಾಗ ನಾನು ತೊಗೊಳಂಥ ಪುಳಿಯೋಗರೆನ ಪ್ಯಾಕೆಟ್ನ ತೆಗೆದು ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕಂತೇಳಿ ಅಲ್ಲಿರೋಂಥ ಆಯಿಲಲ್ಲೇ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಹುಣಸೆಹಣ್ಣನ್ನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ, ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ಇವಾಗ ಅದರ ರಸವನ್ನು ಹಾಕೋತಾ ಇದ್ದೀನಿ. ಕೆಲವರು ಹೇಗೆ ಮಾಡ್ತಾರೆ ಅಂದರೆ ರಸ ಹಾಕೋದೇ ಇಲ್ಲ, ಹುಣಸೆಹಣ್ಣು ಹುಳಿ ಹಿಂಡೋದೇ ಇಲ್ಲ, ಬರೀ ಪುಡಿನ ಹಾಕ್ಬಿಟ್ಟು ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಗೆ ರೈಸಿಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡಿ ಕಲಸಿ ತಗೋತಾರೆ. ಬಟ್ ನನಗೆ ಇದನ್ನು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು, ಮತ್ತು ಈ ರೀತಿ ಹುಳಿ ಹಾಕಿ ಚೆನ್ನಾಗಿ ನಾವು ಗೊಜ್ಜನ ಮಾಡಿ ಇಟ್ಕೊಂಡಾಗ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸೊ ಹಾಗಾಗಿ ನಾನು ಸ್ವಲ್ಪ ಹುಳಿನ ಜಾಸ್ತಿ ಮಾಡಿಕೊಂಡು ಈ ರೀತಿ ಗೊಜ್ಜನ್ನ ಮಾಡಿಟ್ಕೋತೀನಿ. ಇದು 1 ಮಂತು 1 15 ಡೇಸ್ವರೆಗಂತೂ ನಮಗೆ ಬರುತ್ತೆ. ಸೊ ಹಾಗಾಗಿ ಇರೋರಿಬ್ಬರಲ್ವ, ನಮ್ಗೆ ಅಷ್ಟೊಂದೇನು ಖರ್ಚಾಗಲ್ಲ, ಅಂದರೆ ಅದು ಅಷ್ಟೊಂದೇನು ಯೂಸ್ ಮಾಡಲ್ಲ. ಇವಾಗ ತಿಂತೀವಿ ಅಂದರೆ ಇನ್ನೊಂದು 4 ಡೇಸ್ 5 ಡೇಸ್ ಬಿಟ್ಟಮೇಲೆ ತಿನ್ನೋದು ನಾವು, ಮತ್ತು ಬೇರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾ ಇರ್ತೀವಲ್ಲ. ಹಂಗಾಗಿ ಈಗ ಹುಣಸೆಹಣ್ಣಿನ ರಸ ಚೆನ್ನಾಗಿ ಕುದ್ದಿದ ನಂತರ ಅದನ್ನು ಮತ್ತೆ ನಾನು ತಳ ಮತ್ತೆ ತಳ ಹಿಡಿತಿದ್ಯಾ ಏನಂತೇಳಿ ತಿರ್ಕೊತಾ ಇದ್ದೀನಿ.
ಇನ್ನೂ ಸ್ವಲ್ಪ ಒಂಚೂರು ಹುಳಿ ಗಟ್ಟಿ ಆಗಿರೋದ್ರಿಂದ ಸ್ವಲ್ಪ ಮತ್ತೆ ನೀರು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋತೀನಿ. ಇದು ಕುದ್ದಿದಾದ ನಂತರ ಇದನ್ನು ಆಫ್ ಮಾಡಿ ರೈಸ್ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಇವತ್ತಿನ ಬ್ರೇಕ್ಫಾಸ್ಟ್ನ ನಾನು ತಿನ್ಕೋತೀವಿ. ಇವತ್ತಿನ ಬ್ರೇಕ್ಫಾಸ್ಟ್ ಅಂತೂ ಚೆನ್ನಾಗಿತ್ತು, ಅಷ್ಟೇ ಚೆನ್ನಾಗೂ ಕೂಡ ಆಗಿತ್ತು ಪುಳಿಯೋಗರೆ ಗೊಜ್ಜು. ಬೆಳಗ್ಗೆ ಬೆಳಗ್ಗೆನೇ ಈ ರೀತಿ ವೆರೈಟಿ ವೆರೈಟಿ ಬ್ರೇಕ್ಫಾಸ್ಟ್ಗಳನ್ನ ತಿಂತಾ ಇದ್ರೆ ನಾಲ್ಗೆಗಂತೂ ಒಳ್ಳೆ ರುಚಿ ಸಿಗ್ತಾ ಇರುತ್ತೆ. ಆ ದಿನನ ಒಂಥರ ಎಂಜಾಯ್ ಮಾಡ್ತಾ ನಾವು ಕಳಿಬೋದು. ಸೊ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ, ಆಚೆಗಡೆ ಮಳೆ ಬರ್ತಾ ಇತ್ತು. ಎಷ್ಟು ಮಳೆ ಅಂತೀರಪ್ಪ, ಬೆಳಗ್ಗೆ ಬೆಳಗ್ಗೆ ತುಂಬ ಜೋರು ಮಳೆ. ಸೊ ಅದಾದ ನಂತರ ಪಾತ್ರೆನ ವಾಶ್ ಮಾಡಿಕೊಂಡೆ. 11:30ಗೆಲ್ಲ ಒಂದು ಹಿಡಿಯಷ್ಟು ಕಡಲೆಬೀಜನ ರೋಸ್ಟ್ ಮಾಡಿಕೊಂಡು ತಿಂತಾ ಇದ್ದೀನಿ. ಯಾಕೆಂದರೆ ಗೋಡಂಬಿ ದ್ರಾಕ್ಷಿ ಎಲ್ಲ ನಿಮಗೆ ಗೊತ್ತು ರೇಟ್ ಎಲ್ಲ ಎಷ್ಟು ಜಾಸ್ತಿ ಆಗಿದೆ ಅಂತ. ಸೊ ಹಾಗಾಗಿ ಮಿಡಲ್ ಕ್ಲಾಸ್ನವ್ರಿಗೆ, ಅದರಲ್ಲೂ ಎಷ್ಟೋ ಜನ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋಂಥವ್ರು ಈ ರೀತಿನ ಫಾಲೋ ಮಾಡ್ಬೋದು. ನಮಗೆ ಈಗ ಬಡವರ ಬಾದಾಮಿ ಅಂತ ಕರೆಯೋದು ಕಡಲೆಬೀಜನ. ಸೊ ಅದನ್ನು ನಾವು ಕೂಡ ಒಂದಿಡಿಯಷ್ಟು, ಒಂದಿಡಿಗಿಂತನೂ ಸ್ವಲ್ಪ ಕಮ್ಮಿನೇ ತಗೊಳ್ಳಿ ಡೈಲಿ. ಅದೊಂದೇ ಒಂದು ಸ್ವಲ್ಪ ಮಾತ್ರ, ಒಂದು 10-15 ಕಾಳನ್ನ ತಿಂತಾ ಬನ್ನಿ. ಟೈಮ್ ಪಾಸಿಗೆ ಅದೊಂಥರ ಚೆನ್ನಾಗಿರುತ್ತೆ, ಹಾಗೆ ನಮ್ಗೆ ಹೆಲ್ತ್ಗೂ ಕೂಡ ಒಳ್ಳೆಯದು, ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತದು. ಸೊ ಇನ್ನೂ ಒಂದಷ್ಟು ಬೆನಿಫಿಟ್ಸ್ಗಳಿದೆ ಅದರಿಂದ. ಇದಾದಾದಮೇಲೆ ನಾನು ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಅಂದರೆ ಬೇಗ ಮಾಡ್ತಾಯಿದ್ದೀನಿ, ಸ್ವಲ್ಪ ಬೇಗ ಅಂದರೆ ಹೊರಗಡೆ ಹೋಗಬೇಕಾಗಿತ್ತು. ಸೊ ಹಂಗಾಗಿ ಬೇಗನೆ ಮಾಡ್ಕೋತಾ ಇದ್ದೀನಿ ಚಿಕನ್ ಬಿರಿಯಾನಿನ. ಚಿಕನ್ ಬಿರಿಯಾನಿ ಮಾಡಿ ಊಟ ಮಾಡಿಕೊಂಡು ಸ್ವಲ್ಪ ಹೊರಗಡೆ ರೇಷನ್ ತರೋದಿತ್ತು, ಹಾಗಾಗಿ ಬಿಸಿಲು ಬಂದಿತ್ತಲ್ಲ ಅಂತೇಳಿ ಹೊರಗಡೆ ಹೋದೆ. ರೇಷನ್ ತೊಗೊಬರೋದಕ್ಕಿಂತ ಹೋಗ್ತಾ ಇರುವಾಗ ಒಂದು ಅಜ್ಜಿ ನನಗೆ ಕಾಣಿಸಿದ್ರು, ಪಾಪ ರೋಡ್ ಸೈಡಲ್ಲಿ ಕುತ್ಕೊಂಡು ಊಟ ಬೇಕು ಅಂತ ಕೇಳ್ತಾ ಇದ್ರು ಎಲ್ಲರೂ. ಬಟ್ ಯಾರೂ ಒಂದು ಬಂದು ಕೂಡ ಕೊಡಿಸ್ಲಿಲ್ಲ. ನನಗೆ ಅದನ್ನು ನೋಡಿ ಸಿಕ್ಕಾಬಟ್ಟೆ ಬೇಜಾರಾಯಿತು. ಸರಿ, ನನಗೆ ಕಣ್ಣೆದ್ರಿಗೆ ಆ ಥರ ಕಾಣಿಸಿದ ಮೇಲೆ ಬಿಟ್ಟು ಹೋಗೋಕೆ ಮನಸ್ಸಾಗಲಿಲ್ಲ. ಸೊ ಸುಮಾರು ಸತಿ ಈ ರೀತಿ ಮಾಡಿದ್ದೀನಿ, ಬಟ್ ನನಗೆಲ್ಲೂ ಈ ರೀತಿ ವಿಡಿಯೋ ಮಾಡಿ ತೋರಿಸ್ಕೋಬೇಕು ಹೇಳ್ಕೋಬೇಕು ಅನ್ನೋದೇನು ಇರಲಿಲ್ಲ. ಬಟ್ ಆದರೆ ಇನ್ನೊಬ್ಬರು ಇದನ್ನು ನೋಡಿ ಮಾಡ್ತಾರೆ, ಇನ್ನೊಬ್ಬರು ಯಾರಾದರೂ ಅವ್ರ ಕಣ್ಣಿಗೆ ಈ ಥರ ವಯಸ್ಸಾದವ್ರು ಕಾಣಿಸ್ದಾಗ ಅವರು ಕೂಡ ಮಾಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಆಮೇಲೆ ಅದಕ್ಕೂ ಕೂಡ ತಪ್ಪಾಗಿ ಕಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಎಷ್ಟೋ ಜನ ಹುಡಿಕೊಂಡು ಹೋಗಿ ಮಾಡ್ತಾರೆ ಸೇವೆನ, ಅಂದರೆ ಈ ಥರ ಅನಾಥಾಶ್ರಮಕ್ಕೆ ಅಥವಾ ಈ ಥರ ವಯಸ್ಸಾಗಿರೋಂಥ ವೃದ್ಧರುಗಳಿಗೆ ಹೆಲ್ಪ್ ಮಾಡ್ತಾರೆ. ನಾನು ಇಲ್ಲ ಅಂತ ಹೇಳಲ್ಲ, ಆದರೆ ಕೆಲವ್ರು ಕಣ್ಣೆದ್ರು ಕಾಣಿಸಿದ್ರು ಕೂಡ ಕಾಣ್ದಾಗ ಹೊರಟೋಗ್ಬಿಡ್ತಾರೆ. ದಯವಿಟ್ಟು ಆ ಥರ ಮನಸ್ಥಿತಿನ ಯಾರೂ ಇಟ್ಕೋಬೇಡಿ. ಅಟ್ಲೀಸ್ಟು ತುಂಬ ತೀರ ವಯಸ್ಸಾಗಿರೋರು, ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಭಿಕ್ಷೆ ಬೇಡಿ ಕೂಡ ಅವ್ರ ಕೈಲಿ ತಿನ್ನೋಷ್ಟು ಪರಿಸ್ಥಿತಿ ಇಲ್ಲ ಅವರು ಅಂತ ಗೊತ್ತಿದ್ದನ್ನು ನೋಡಿ ಕೈಬಿಟ್ಟು ಹೋಗಬೇಡಿ. ನಾಳೆ ದಿನ ನಮಗೂ ಇದೇ ಪರಿಸ್ಥಿತಿ ಬರ್ಬೋದೇನೋ ಅನ್ನೋದನ್ನಾದರೂ ಯೋಚನೆ ಮಾಡಿ ಒಂದು ಸ್ವಲ್ಪ ಹೆಲ್ಪ್ ಆದರೂ ಮಾಡಿ. ಒಂದು ಏನೋ ಒಂದು 40 ರೂಪಾಯಿ 20 ರೂಪಾಯಲ್ಲಿ ಒಂದು ಊಟ ಬಂದ್ಬಿಡುತ್ತೆ, ಅದಕ್ಕೆ ಕೊಡ್ಸೋದಕ್ಕೆ ಹಿಂದೆ ಮುಂದೆ ನೋಡೋಕ್ಕೆ ಹೋಗಬೇಡಿ. ನೀವು ಯಾವುದ್ಯಾವುದಕ್ಕೆಲ್ಲ ಖರ್ಚು ಮಾಡ್ತೀರಾ, ಸ್ಮೋಕ್ ಮಾಡೋದಕ್ಕಾಗಲಿ, ಅದೇನೋ ಮದು ತಿನ್ನೋಕ್ಕೋ, ಪಾನ್ಪರಕ್ಕೋ, ಇನ್ನೊಂದಕ್ಕೋ ಮತ್ತೊಂದಕ್ಕೋ 100 ರೂಪಾಯಿ ಆ ಥರ ಎಲ್ಲ ಖರ್ಚು ಮಾಡಿಬಿಡ್ತೀರಾ. ಬಟ್ ಒಂದು 40 ರೂಪಾಯಿಗೆಲ್ಲ ಒಂದು ಊಟನೇ ಬಂದ್ಬಿಡುತ್ತೆ, ಅದರಲ್ಲೂ ನೀವು ಒಳ್ಳೆ ಊಟ ಕೊಡಿಸ್ತೀನಿ ಅಂದರೆ ಒಂದು 60-80 ರೂಪಾಯಿಗೆಲ್ಲ ಒಳ್ಳೆ ಊಟ ಬರುತ್ತೆ. ಸೊ ಒಂದು ಒಳ್ಳೆ ಊಟನ ಅವ್ರು ಕೊಡಿಸಿ ಪಾಪ. ಅವರು ನಿಜವಾಗ್ಲೂ ಒಂದು ಬನ್ನೂಟಿಯಲ್ಲೇ ದಿನಗಳನ್ನ ಕಳೆದುಬಿಟ್ಟಿರ್ತಾರೆ. ಅವ್ರಿಗೆ ಆ ಥರ ನಾನ್ ವೆಜ್ ಊಟನೆಲ್ಲ ತಿನ್ನೋಷ್ಟು ಭಾಗ್ಯ ಇರೋದಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ಅಂಥ ಟೈಮಲ್ಲಾದರೂ ಒಂದು ಒಳ್ಳೆ ಊಟನ ಕೊಡಿಸಿ. ನನಗೆ ಗೊತ್ತಿಲ್ಲ, ಮನಸ್ಸಿಗೆ ಅದು ಬಂತು, ಹೋದೆ ಕುಷ್ಕ ತಗೊಂಡೆ, ಅವ್ರಿಗೆ ಒಂದು ಸ್ವಲ್ಪ ಕಬಾಬ್ ಎಲ್ಲ ಕಟ್ಸ್ಕೊಂಡು ಅದಕ್ಕೆ ತೊಗೊಂಡೋಗಿ ಅವರಿಗೆ ಕೊಟ್ಟೆ. ಅಮ್ಮ ತಗೊಳ್ಳಿ ಊಟ ಮಾಡಿ ಅಂತ ಹೇಳಿಬಿಟ್ಟು ಆ ಅಜ್ಜಿ ಕೈಲಿ ಕೊಟ್ಬಿಟ್ಟು ಸೀದಾ ಬಂದೆ. ಸೊ ನನ್ನ ಬೈಕಲ್ಲಿ ಹೋಲ್ಡರ್ ಇಲ್ಲ, ಸೊ ಕ್ಯಾಮ್ರಾದು ಒಂದು ಹೋಲ್ಡರ್ ಇತ್ತು, ಆ ಹೋಲ್ಡರ್ ಇಲ್ಲ, ಹಾಗಾಗಿ ನಂಗೆ ನೀಟಾಗಿ ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ. ಸೊ ಎಷ್ಟು ಆಗುತ್ತೋ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಮಾಡಿಬಿಟ್ಟು ನಾನು ಇದಕ್ಕೆ ಅಟ್ಯಾಚ್ ಮಾಡಿ ಹಾಕ್ತಾಯಿದ್ದೀನಿ. ಅಲ್ಲಿಂದ ನಾನು ಮುಗಿಸ್ಕೊಂಡು ರೇಷನ್ ಎಲ್ಲ ತೊಗೊಂಡು ಸೂಪರ್ ಮಾರ್ಕೆಟಲ್ಲಿ ಸೀದಾ ಮನೆಗೆ ಬಂದೆ. ಸೊ ಇವತ್ತು ನಾನು ತಂದಿರೋಂಥ ರೇಷನ್ ನೋಡ್ತಿರ್ಬೋದು, ಇವತ್ತು ನಮ್ಮ ಮನೆಗೆ ಬೇಕಾದಂಥಷ್ಟು ರೇಷನ್ಗಳನ್ನ ತೊಗೊಂಡು ಬಂದಿಟ್ಕೊಂಡಿದ್ದೀನಿ. ರೇಷನ್ ಎಲ್ಲ ಆ ಬಾಕ್ಸ್ಗಳಿಗೆ ಫಿಲ್ ಮಾಡಿ ಜೋಡಿಸ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಮಕ್ಳುಗಳು ಬಂದರು, ನಮಗೆ ಟಿವಿ ಹಾಕಿ ಟಿವಿ ನೋಡ್ತೀವಿ ಅಂತ ಹೇಳ್ತಾ ಇದ್ರು. ಸರಿ ಅಂತೇಳಿ ಅವ್ರಿಗೆ ಯಾವ್ದು ಇಷ್ಟ ಅನ್ನೋದನ್ನು ಕೇಳಿ ಟಿವಿ ಹಾಕೊಟ್ಟೆ. ತುಂಬ ಎಂಜಾಯ್ ಮಾಡ್ಕೊಂಡು ಖುಷಿ ಪಟ್ಕೊಂಡು ನೋಡ್ತಾ ಇದ್ರು. ಇವರೆಲ್ಲರೂ ನನ್ನ ಫ್ರೆಂಡ್ಸ್ ಮಕ್ಕಳು. ಸೊ ಆ ಚಿಕ್ಕ ಪಾಪ ಇದ್ದಾನಲ್ಲ, ಅವನಂತೂ ತುಂಬ ಕ್ಯೂಟು, ಸಿಕ್ಕಾಬಟ್ಟೆ ಅವನು ಯಾರು ಏನು ಮಾಡ್ತಾರೋ ಅದನ್ನೇ ಮಾಡೋಕ್ಕೆ ಹೋಗ್ತಾನೆ. ಮತ್ತು ಯಾವುದಾದ್ರೂ ದೃಷ್ಟಿ ಇಟ್ಟು ನೋಡಿ ಅದನ್ನು ಗಮನ ತೊಗೊಂಡು ತಾನು ಅದು ಹೇಗೆ ಮಾಡ್ತಿದ್ಯೋ ಅದೇ ಥರ ಮಾಡಕ್ಕೆ ಟ್ರೈ ಮಾಡ್ತಾನೆ. ತುಂಬ ಖುಷಿಯಾಗುತ್ತೆ, ಅಪರೂಪಕ್ಕೆ ಇಷ್ಟು ಜನ ಮಕ್ಕಳು ಒಟ್ಟಿಗೆ ನಮ್ಮ ಮನೆಗೆ ಬಂದ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು. ಸೊ ಹಂಗಾಗಿ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅವರು ಈ ಪುಣ್ಯ ಕೊಟ್ಟಿದ್ದು ಒಂದು ವಿಡಿಯೋ ಹಾಕಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹಾಕ್ಕೊಟ್ಟೆ. ಹಾಕ್ಕೊಟ್ಮೇಲೆ ಅವ್ರಿಗವರೇ ಅದನ್ನು ಅದೇ ರೀತಿ ಏನೋ ರಿಯಾಕ್ಟ್ ಮಾಡೋದನ್ನು ಟ್ರೈ ಮಾಡ್ತಾಯಿದ್ರು. ಅದೇ ಥರ ಆ್ಯಕ್ಷನ್ ಮಾಡಿಕೊಂಡು ನಾನು ಹುಲಿ, ನಾನು ನಿನ್ನ ಸಿಂಹ, ನಾನು ಬೇಬಿ ಹಂಬ ಅಂತ ಆ ಥರ ಎಲ್ಲ ಏನೇನೋ ಮಾತಾಡ್ಕೊಂಡು ಅವ್ರಿಗವ್ರೇ ಆ
ಅಲ್ಲಿ ನೋಡು ನೋಡು ಹೆಂಗೆ ಬರ್ತಾ ಇದೆ, ನಾನು ಹಂಗೆ ಮಾಡ್ತೀನಿ, ನಾನು ಹುಲಿ ನಿನ್ನ ಮೇಲೆ ಬಂದು ನಿನ್ನನ್ನು ಹಸು ಅಲ್ವಾ ನಾನು ತಿನ್ಬಿಡ್ತೀನಿ ನಿನ್ನನ್ನು ಹಾಗೆ ಹೀಗೆ ಅಂತ ಅವ್ರಿಗವರೇ ಮಾತಾಡ್ಕೊಂಡು ಎಷ್ಟು ಕ್ಯೂಟಾಗಿತ್ತು ಅಂದರೆ ಮಕ್ಕಳು ಹಾಡೋದೆಲ್ಲ. ನಿಜವಾಗೂ ಒಂಥರ ಚೆನ್ನಾಗಿತ್ತು, ಖುಷಿ ಖುಷಿಯಾಗಿತ್ತು ನನಗಂತೂ ಆ ಮಕ್ಕಳು ಆಟ ಆಡೋದು ನೋಡ್ತಾ ಇದ್ರೆ. ಆಚೆ ತುಂಬ ಜೋರು ಮಳೆ, ಜಸ್ಟು ಮಿಸ್ಸು ಸಿಗಾಕೋಗ್ಬಿಡ್ತಿದ್ದೆ ಇಲ್ಲಂದಿದ್ರೆ. ಎಷ್ಟು ಜೋರು ಮಳೆ, ಎಷ್ಟೊತ್ತವರೆಗೂ ಬರ್ತಾಯಿತ್ತು ಮಳೆ ಅಂದರೆ ತುಂಬ ಹೊತ್ತು ಬಂತು. ಹೆಂಗೋ ಬೇಗನೆ ರೇಷನ್ ಎಲ್ಲ ತೊಗೊಂಡು ಬೇಗನೆ ಬಂದೆ. ಅದು ಯಾವ ಟೈಮಲ್ಲಿ ಈ ಬಿಸಿಲು ಬರುತ್ತೆ, ಯಾವ ಟೈಮಲ್ಲಿ ಮಳೆ ಬರುತ್ತೆ ಹೇಳೋಕ್ಕೆ ಬರ್ತಾ ಇಲ್ಲ, ಅಷ್ಟು ವಿಚಿತ್ರವಾಗಿಬಿಟ್ಟಿದೆ ಈ ಆಷಾಢ ಮಳೆ ಅಂತೂ. ಸೊ ಮಕ್ಳಿಗೆ ಹಾಕೊಟ್ಟೆ, ಅವ್ರು ನೋಡ್ತಾ ನೋಡ್ತಾ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಈ ಮಕ್ಕಳು ಮಾತಾಡೋದನ್ನು ಕೆಲವೊಂದು ಕ್ಲಿಪ್ಪಿಂಗ್ನ ಮಾತ್ರ ನಾನು ಇಲ್ಲಿ ತೋರಿಸ್ತೀನಿ, ತುಂಬ ಕಾಮಿಡಿಯಾಗಿರುತ್ತೆ. ನೀವು ಒಂದು ಸರಿ ನೋಡಿ, ನೀವು ಕೂಡ ಎಂಜಾಯ್ ಮಾಡ್ತೀರ ಅನ್ನೋ ಒಂದು ನನ್ನ ಭಾವನೆ ಅಷ್ಟೇ. ಅವ್ರಿಗೆ ನಾನು ವಿಡಿಯೋ ಮಾಡ್ತಿರೋ ಗಮನ ಕೂಡ ಇಲ್ಲ, ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಅದರೊಳಗಡೆ. ಅದಕ್ಕೆ ಅವ್ರು ಏನು ನೋಡೋಣ, ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತೇಳಿ ನನಗೆ ನಾಳೆ ನನ್ನ ಪಾಡಿಗೆ ವಿಡಿಯೋ ಮಾಡ್ತಾಯಿದ್ದೆ. ಅವ್ರಿಗೆ ಏನು ಬೇಕೋ ಅದನ್ನು ಅವ್ರಿಗೆ ಹೆಂಗೆ ಅನಿಸುತ್ತೋ ಆ ರೀತಿಯೆಲ್ಲ ಮಾತಾಡ್ತಾಯಿದ್ರು. ಅಲ್ಲಿ ಅಂಬ ಇದೆ, ಅಂಬ ಹೇಗೆ ಮಾಡುತ್ತೆ ನೀನು ಹಂಗೆ ಮಾಡಬೇಕು, ಅಲ್ಲಿ ಹುಲಿ ಇದೆ ಆ ಹುಲಿ ಹೇಗೆ ಮಾಡುತ್ತೆ ಅದು ನಾನು ಹಂಗೆ ಮಾಡ್ತೀನಿ ಆಯಿತಾ, ಇಲ್ಲ ನೀನು ಅಂಬ ಆಗು ನೀನು ನಾನು ಹುಲಿ ಆಗ್ತೀನಿ ಅಂತ ಅವ್ರಿಗವರೇ ಏನೇನೋ ಮಾತಾಡ್ಕೊಂಡು ಎಷ್ಟು ಕ್ಯೂಟಾಗಿ ಆಡ್ತಾಯಿದ್ರು. ಅದೆಲ್ಲ ಆಯಿತು, ಅವರೆಲ್ಲ ಹಂಗೆಲ್ಲ ಮಾಡಿದ್ದಾದ್ಮೇಲೆ ಬೋರ್ ಆಯ್ತೇನೋ ಅನಿಸುತ್ತೆ. ಆಮೇಲೆ ನಮಗೆ ಸ್ವಲ್ಪ ಸಾಂಗ್ ಹಾಕಿ ನಾವು ಡ್ಯಾನ್ಸ್ ಆಡ್ತೀವಿ, ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಸಾಂಗ್ ಹಾಕೊಟ್ಟೆ. ಅವ್ರಿಗೆ ಇಷ್ಟ ಬಂದಿದ್ದ ಸ್ಟೆಪ್ಗಳನ್ನ ಹಾಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಈ ಪುಟ್ಟು ಪಾಪು ಇದ್ದಾನಲ್ಲ, ಇವನಂತೂ ಸೋಫಾ ಮೇಲೆ ಹೋಗಿ ಡ್ಯಾನ್ಸ್ ಮಾಡೋದಕ್ಕೆ ಎಷ್ಟು ಸತಿ ಹತ್ತು ಇಳಿತಾನೆ ಹತ್ತು ಇಳಿತಾನೆ, ನನಗೆ ಅವನು ಹಿಡಿದು ಹಿಡಿದು ಸರ್ಕಸ್ ಮಾಡಿಸಿದ್ದಾನೆ ಚೆನ್ನಾಗಿ. ಸೊ ಈ ಥರ ಚಿಕ್ಕ ಮಕ್ಕಳಿದ್ದರೆ ನಮಗೆ ಎಕ್ಸಸೈಸ್ ಮಾಡೋದೇ ಬೇಡ, ನಮ್ಮನ್ನ ಚೆನ್ನಾಗಿ ವರ್ಕೌಟ್ ಮಾಡಿಸ್ಬಿಡ್ತಾರೆ ಅವರೇ. ಸೊ ಸಖತ್ತು ಕ್ಯೂಟಾಗಿತ್ತು, ನಾನಂತೂ ಈ ದಿನ ತುಂಬ ಎಂಜಾಯ್ ಮಾಡಿದೆ. ಸೊ ನೀವು ಕೂಡ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ್ರಲ್ಲ, ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.